Download the One Page Spotlight app for artists. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂತೋಷ್ ವಿಶ್ವರತ್ನ. ಒನ್ ಪೇಜ್ ಸ್ಪಾಟ್ಲೈಟ್ ನ ಇಂದು ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಕೂಡ ನಮ್ಮ ಜೊತೆ ಒಬ್ಬ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಂಗೆ ಒನ್ ಪೇಜ್ ಸ್ಪಾಟ್ಲೈಟ್ ಇಂದ ಸ್ಪಾಟ್ಲೈಟ್ ಶಾರ್ಟ್ಸ್ ಅನ್ನೋ ಒಂದು ಫೆಸ್ಟಿವಲ್ ನಡೀತಿದೆ ಶಾರ್ಟ್ ಮೂವೀಸ್ಗೆ. ಇದರ ಸಂಬಂಧವಾಗಿ ನಮ್ಗೆ ತುಂಬಾ ಜನ ಹೊಸ ಹೊಸ ಕಲಾವಿದರುಗಳು, ತುಂಬಾ ಹೊಸ ಹೊಸ ಆರ್ಟಿಸ್ಟ್ ಗಳು ಪರಿಚಯ ಆಗ್ತಾ ಇದ್ದಾರೆ. ಈ ನಮ್ಮ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಭಾಗವಹಿಸಿರುವಂತಹ ನಮ್ಮ ರಾಕೇಶ್ ಅವರು. ರಾಕೇಶ್ ಅವರೇ, ವೆಲ್ಕಮ್. ಥ್ಯಾಂಕ್ ಯು. ಸೊ ಹೇಳಿ, ಹೇಗಿದೆ ಲೈಫ್? ಆಲ್ ಗುಡ್, ಆಲ್ ಗುಡ್ ಸರ್. ಗೋಯಿಂಗ್ ಆನ್ ಎಲ್ಲ ಕೋವಿಡ್ ಸಿಚುವೇಶನ್, ವರ್ಕ್ ಫ್ರಮ್ ಹೋಮ್. ನಿಮ್ಮ ಈ ಬಣ್ಣದ ಬದುಕಿನ ಕಡೆಗೆ ಪ್ರಯಾಣ ಯಾವ ವಯಸ್ಸಲ್ಲಿ ಶುರುವಾಯ್ತು? ಹೇಗೆ ಇದೆಲ್ಲ ನಿಮ್ಮ ಪ್ಯಾಷನ್? ಪ್ಯಾಷನ್ ನ ಕೆರಿಯರ್ ಗೆ ಹೆಂಗ್ ಕನ್ವರ್ಟ್ ಮಾಡ್ಕೊಳ್ಳೋದು ಅನ್ನೋ ಒಂದು ಕುತೂಹಲ. ಎಲ್ಲಾರ್ಗು ತುಂಬಾ ಜನ ಸಹಜ ಆಗಲ್ಲ, ಬಟ್ ಒಂದ್ ಪ್ರಯತ್ನ ಇರುತ್ತಲ್ಲ, ಪ್ರಯತ್ನ ಪಟ್ಟರೇನೆ ಎಲ್ಲದಕ್ಕೂ ಒಂದು ಪಾಸಿಟಿವ್ನೆಸ್ ಬರುತ್ತಂತ ಒಂದು ಟ್ರೈ ಮಾಡಿದ್ರಿ ಅಷ್ಟೇ. ಸೊ ಇದ್ರ ಮುಂಚೆ ಏನ್ ಮಾಡಿದೆ, ನನ್ನ ಹತ್ರ ಒಂದು 74 ಮಾಡೆಲ್ ರಾಜದೂತ್ ಬೈಕ್ ಇದೆ. ಆ ಬೈಕಿನ ಸ್ಟೋರಿ ಬರದೆ ನಾನು. ಯಾಕೆ ಈ ಬೈಕ್ ಮೇಲೆ ಸ್ಟೋರಿ ಬರಬಾರ್ದು? ಯಾಕಂದ್ರೆ 74 ಮಾಡೆಲ್ ಅಂದ್ಬಿಟ್ಟು ಹಳೆ ಗಾಡಿ ಅಂದ್ಬಿಟ್ಟು ನಾನು ಆಗ ಎಲ್ಲರಿಗೂ ಇತ್ತೀಚಿನ ಜನರೇಷನ್ ಗೆ ಹಳೇದು ವಿಂಟೇಜ್ ಬೈಕ್ಸ್, ವಿಂಟೇಜ್ ಕಾರ್ದು, ವಿಂಟೇಜ್ ಎನಿ ಕೈಂಡ್ ಆಫ್ ಬೈಕ್ಸ್ ಪೀಪಲ್ ಆರ್ ಆಕ್ಚುಲಿ ಕ್ರೇಸ್. ನಮ್ಮತ್ತ ಯೂತ್ಸ್ ಫಾರ್ ಎಕ್ಸಾಂಪಲ್. ಸೊ ಅದಕ್ಕೋಸ್ಕರ ಸರಿ ಒಂದು ಸ್ಟೋರಿ ಬರ, ಯಾಕೆ ಸ್ಟೋರಿ ಬರೀಬಾರ್ದು ಅಂದ್ಬಿಟ್ಟು ಒಂದು ಕತೆ ಬರದೆ ಸರ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಟ್ಸ್ ಅ ಬೈಕ್ ಎಮೋಷನಲ್ ವಿತ್ ಫಾದರ್ ಸೆಂಟಿಮೆಂಟ್ ಅಲಾಂಗ್ ವಿತ್ ದಟ್ ಟೂ ಮೇಜರ್ ಕ್ಯಾರೆಕ್ಟರ್ಸ್. ಎಲ್ಲರಿಗೂ ಗಾಡಿ ಮೇಲೆ ಸೆಂಟಿಮೆಂಟ್, ಆಬ್ವಿಯಸ್ಲಿ ನಿಮ್ಮ ಹತ್ರ ಗಾಡಿ ಇದೆ, ನಿಮ್ಗೂ ನಿಮ್ ಗಾಡಿ ಮೇಲೆ ಸೆಂಟಿಮೆಂಟ್. ಸೊ ಅದಕ್ಕೋಸ್ಕರ ಒಂದು ಸ್ಟೋರಿ ಮಾಡಿದ್ರಿ, ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ. ಸೊ ಕಮಿಂಗ್ ಟು ದ ಸ್ಟೋರಿ ವೈಸ್, ಇಟ್ ಇಸ್ ಬೀನ್ ಡನ್ ಬೈ ಮೀ ಅಂಡ್ ಒನ್ ಆಫ್ ದ ನೆಗೆಟಿವ್ ರೋಲ್ ಇಸ್ ಮೀ ಅಂಡ್ ನನ್ನ ಅದನ್ನ ನೆಗೆಟಿವ್ ಅನ್ನಕ್ಕಾಗಲ್ಲ, ಬಿಕಾಸ್ ಇಟ್ ಇಸ್ ಐ ಆಮ್ ಒನ್ ಆಫ್ ದ ಹೀರೋ, ಬಟ್ ಅದನ್ನ ನಿಮ್ಗೆ ನೆಗೆಟಿವ್ ಶೇರ್ ಆಗ ಕಾಣಿಸುತ್ತೆ ಅಷ್ಟೇ. ಸೊ ಇನ್ನೊಬ್ಬ ಬಂದ್ಬಿಟ್ಟು ರೋಹಿತ್ ಅಂದ್ಬಿಟ್ಟು. ಸೊ ರೋಹಿತ್ ಅನ್ನೋರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಕ್ಯಾರೆಕ್ಟರ್. ಈಸ್ ಒನ್ ಆಫ್ ದ ಸಾಫ್ಟ್ವೇರ್ ಇಂಜಿನಿಯರ್ ಇನ್ ದ ಕಂಪನಿ ಆಸ್ ವೆಲ್ ಇನ್ ದ ಮೂವಿ ಸ್ಟೋರಿ. ಅದ್ ಬಿಟ್ಟು ನಮ್ಮ ಡಿಒಪಿ ಆಗ್ಲಿ, ಮ್ಯೂಸಿಕ್ ಆಗ್ಲಿ, ದನ್ ಅ ವೆರಿ ವೆರಿ ಗುಡ್ ಜಾಬ್. ಯಾಕಂದ್ರೆ ಎಲ್ಲರೂ ಪ್ರತಿಯೊಬ್ಬರು ನಮ್ ಜೊತೆ, ಎವ್ರಿಬಡಿ ಆರ್ ನ್ಯೂ ಕಮರ್ಸ್, ಇವನ್ ಐ ಆಮ್ ಆಲ್ಸೋ ನ್ಯೂ ಕಮರ್. ಸೊ ಐ ಹ್ಯಾವ್ ಆಕ್ಟೆಡ್ ಇನ್ ಫ್ಯೂ ಫೀಚರ್ ಫಿಲ್ಮ್ಸ್ ವಿತ್ ಕಿರಿಕೀರ್ತಿ. ಸೊ ಅವ್ರ ಕಡೆಯಿಂದ ಸ್ಟಾರ್ಟ್ ಆಗಿದ್ದು, ಅವ್ರ ಕಡೆಯಿಂದ ಸ್ಟಾರ್ಟ್ ಆಗಿ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಅಷ್ಟೇ ಸರ್. ಐ ಬೀನ್ ಟ್ರೈಯಿಂಗ್, ಎಲ್ಲ ಅವಕಾಶ ಸಿಗುತ್ತೋ ಅಲ್ಲಿ ಹೋಗ್ತಾ ಇದ್ದೀನಿ. ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಅಂತೇನು ಯಾವ್ದನ್ನು ಸಡುಗಿಸ್ತಲ್ಲ. ಎನಿ ಕೈಂಡ್ ಆಫ್ ರೋಲ್ ಐ ಆಮ್ ಗಿವಿಂಗ್ ಮೈ ಟ್ರೈ ಅಂಡ್ ಗಿವಿಂಗ್ ಮೈ ಬೆಸ್ಟ್. ಇವತ್ತು ಚಿಕ್ಕದಾಗಿರ್ಬೋದು, ಬಟ್ ನಾಳೆ ದಿನ ದೊಡ್ಡ ಲಾಗಿ ಆಗುತ್ತೆ. ಅದೊಂದು ಹೋಪ್ ಇದ್ರೆ ಮುಂದಕ್ಕೆ ಹೋಗ್ಬೋದು, ಇಲ್ಲ ಅಂದ್ರೆ ವಿಲ್ ಬಿ ಸ್ಟಿಕ್ ಆನ್ ಟು ದ ಸೇಮ್ ಪ್ಲೇಸ್. ಒಂದಿನ ಒಂದು ಪ್ರಯತ್ನ ಪಡೋಣ ಅಂದ್ಬಿಟ್ಟು ಒಂದು ಸ್ಟೋರಿ ಮಾಡಿದ್ರಿ. ಸ್ಟೋರಿ ಮಾಡಾದ್ಮೇಲೆ ಆ ಸ್ಟೋರಿಗೆ ಒಂದು ಅರ್ಥ ಸಿಕ್ತು. ಅಲಾಂಗ್ ವಿತ್ ದಟ್ ಒಬ್ರು ನಮಗ ಬೇಕಾಗಿರೋಂತ ಡೈರೆಕ್ಟರ್ ಆರ್ಯ ಮಹೇಶ್ ಅಂದ್ಬಿಟ್ಟು, ಇಸ್ ದನ್ ಇಸ್ ದ ಬೇಕ್ ಫಿಲಮ್ ಕೋಲಾರ ಅಂತ ಒಂದು ಮೂವಿ ಮಾಡಿದ್ರು ಇವರು ಲೂಸ್ ಮಾದ ಜೊತೆ. ಸೊ ಅವ್ರು ನಮಗ್ ಸಪೋರ್ಟ್ ಮಾಡ್ಕೊಂಡು ಅವ್ರು ನನಗೆ ಡೈರೆಕ್ಷನ್ ಸಪೋರ್ಟ್ ಕೊಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಸರ್ ಶಾರ್ಟ್ಸ್ ಎಲ್ಲ. ಸೊ ಓವರ್ ಆಲ್ ವಿ ಹ್ಯಾವ್ ಟೇಕನ್ ಕ್ರಿಯೇಟಿವ್ ಶಾರ್ಟ್ಸ್, ಅ ಗುಡ್ ಸ್ಟೋರಿ ಅಂಡ್ ಯು ವಿಲ್ ಲವ್ ದ ಸ್ಟೋರಿ. ಇನ್ಫ್ಯಾಕ್ಟ್ ಬೈಕ್ ಲವರ್ಸ್ ತೋ ಆಬ್ವಿಯಸ್ಲಿ, ಯಾಕಂದ್ರೆ ಏನಪ್ಪ ಇವನ್ 74 ಮಾಡ್ಲಿ ಇಟ್ಕೊಂಡು ಒಂದು ಸ್ಟೋರಿ ಮಾಡೋಣ ಅಂತ ಒಂದು ಕುತೂಹಲ ಇರುತ್ತೆ. ಆಕ್ಚುಲಿ ಹುಡುಗರಿಗೆ ತುಂಬಾ ಪ್ರೀತಿ ಹುಟ್ಟದ ಎರಡರ ಮೇಲೆ, ಒಂದು ಗಾಡಿ ಮೇಲೆ, ಒಂದು ಹುಡುಗಿ ಮೇಲೆ. ಅವೆರಡರಲ್ಲೂ ಕಾಂಪಿಟೇಷನ್ ಇಟ್ಟರೆ ಹುಡುಗರು ಸೆಲೆಕ್ಟ್ ಮಾಡದೆ ಫಸ್ಟ್ ಗಾಡಿ, ನನ್ನ ಗಾಡಿನೇ. ನಿಜ ಸರ್, ನಿಜ ನಿಜ ನಿಜ. ಅಂತವ್ರಿಗೆಲ್ಲ ಇದೊಂದು ತುಂಬಾನೇ ಒಂದು ಕುತೂಹಲಕಾರಿಯಾದಂತ ಒಂದು ಸಬ್ಜೆಕ್ಟ್ ರಾಜದೂತ್. ಬೇಸಿಕಲಿ ಜಮಾನದಲ್ಲಿ ನೋಡ್ಕೊಂಡ್ರೆ ನಮ್ಗೆ ಎಸ್ ಡಿ, ರಾಜದೂತ್, ಜಾವಾ, ಈ ಬೈಕ್ ಗಳ ಬಗ್ಗೆ ಗೊತ್ತಿರೋರಿಗೆ ಅದ್ರ ಒಂದು ಫೀಲಿಂಗ್ ಏನು ಅಂತ ಅರ್ಥ ಆಗುತ್ತೆ. ನಿಜ ನಿಜ ನಿಜ. ಯಾಕಂದ್ರೆ ನಾವೆಲ್ಲ ತುಂಬಾ ಜನ ಇವಾಗ ಏನ್ ಅನ್ಕೋತಾರೆ ಅಂದ್ರೆ, ಅಯ್ಯೋ ಇದು ಯಾವ್ದು ಹಳೆ ಗಾಡಿ ಬಿಡುಗರು, ಇದ್ರ ಮೇಲೆ ಒಂದು ಸ್ಟೋರಿ ಮಾಡ್ಬೇಕಾ ಅಂತಾರೆ. ಬಟ್ ಅದರಿಂದ ಇರೋ ಒಂದು ಇಂಟೆನ್ಷನ್ಸ್, ಮತ್ತೆ ಪ್ಯಾಷನ್, ಆ ಗಾಡಿಗೆ ಆ ಗಾಡಿ ತಿಳ್ಕೊಂಡಿರೋ ಒಬ್ಬ ಆ ವ್ಯಕ್ತಿ ಅನ್ನೋ ಅನ್ಬೋದು ನಾನು. ಸೊ ಅದಕ್ಕೋಸ್ಕರ ಇದೊಂದು ಸ್ಟೋರಿ ಮಾಡಿ ಐ ಆಕ್ಚುಲಿ ಮೇಡ್ ಇಟ್ ಅ ವೆರಿ ಗುಡ್ ಸ್ಟೋರಿ ಆನ್ ಮೈ ಬೈಕ್. ಅದ್ ಮೆಮೊರೀಸ್ ಇರುತ್ತೆ, ಯಾಕಂದ್ರೆ ನನ್ನ ಇನ್ ಕೇಸ್ ನಾಳೆ ದಿನ ನನ್ನ ಬೈಕ್ ಕಲ್ಕೊಂಡ್ರು ನನ್ನ ಆ ಮೆಮೊರೀಸ್ ನನ್ನ ಹತ್ರ ಇರುತ್ತೆ ಆಕ್ಚುಲಿ. ಓ ನನ್ನ ಬೈಕ್ ಮೇಲೆ ಒಂದು ಸ್ಟೋರಿ ಮಾಡಿದ್ನಪ್ಪ. ಬಟ್ ಡೈರೆಕ್ಷನ್ ಲೆವೆಲ್, ಸ್ಟೋರಿ ಲೆವೆಲ್ ಏನಿಗ್ ಬಂತಂದ್ರೆ, ಮನೆಯಲ್ಲಿ ಕೋವಿಡ್ ಟೈಮ್ಸ್ ಅಲ್ಲಿ ಆ ಬೈಕ್ ಕಣ್ ಮುಂದೆನೆ ಇತ್ತು, ಅದಕ್ಕೆ ಯಾಕೆ ಆ ಬೈಕಿಗೆ ಒಂದು ಅರ್ಥ ಕೊಡಬಾರ್ದು ಅಂತ ಒಂದು ಸ್ಟೋರಿ ಬರ್ತೈತೆ.
ದಟ್ಸ್ ಹೌ ಇಟ್ ಇಸ್ ಆಕ್ಟಿಂಗ್ ವೈಸ್ ಎಸ್ ಇವತ್ತು ಆಕ್ಚುಲಿ ನನ್ನ ಫುಲ್ ಬಿಯರ್ಡ್ ಇತ್ತು ಮುಂಚೆ 3 ವರ್ಷ ಬಿಟ್ಟಿದ್ದೆ ಐ ಬಿನ್ ಶೇರ್ ಫಾರ್ ಅ ಪರ್ಟಿಕ್ಯುಲರ್ ರೀಸನ್ ಓಕೆ ಗುಡ್ ಬಟ್ ಇಲ್ಲ ಒಂದು ಒಳ್ಳೆ ಏನೋ COVID-19 ಸಿಚುಯೇಷನ್ ನ ಎಷ್ಟೋ ಜನ ಯಾವ್ಯಾವ ತರನ ತಗೊಂಡಿದ್ದಾರೆ ಬಟ್ ನಾನ್ ಕೇಳಿರೋಂಗೆ ಪ್ರತಿಯೊಬ್ಬ ಆರ್ಟಿಸ್ಟ್ ನು ಅದನ್ನ ಸದ್ಬಳಕೆನೆ ಮಾಡ್ಕೊಂಡಿದ್ದಾರೆ ಹೌದೌದು ಸರ್ ಹೌದೌದು ಒಂದು ಫೀಚರ್ ಫಿಲ್ಮ್ ಸ್ಟೋರಿ ಮಾಡೋಣ ಅಂತ ಇದ್ದೀನಿ ಸೊ ಪೀಪಲ್ ಆರ್ ಸಪೋರ್ಟಿಂಗ್ ಅದನ್ನು ಪ್ರಾಬ್ಲಿ ಬೈ ನೆಕ್ಸ್ಟ್ ಇಯರ್ ಇಟ್ ವಿಲ್ ಬಿ ರೆಡಿ ಅಂತ ನಾನು ಅನ್ಕೊಂಡಿದ್ದೀನಿ ಲೆಟ್ ಸಿ ಸರ್ ಹೆಂಗ್ ಹೋಗುತ್ತೋ ಗೊತ್ತಿಲ್ಲ ಬಟ್ ಐ ಬೀನ್ ಟ್ರೈಂಗ್ ಮೈ ಬೆಸ್ಟ್ ಆಲ್ ದ ಬೆಸ್ಟ್ ನಿಮ್ಮ ಎಲ್ಲಾ ಒಂದು ಪ್ರಯತ್ನಗಳು ನಿಮ್ಮ ಕನಸುಗಳು ಒಳ್ಳೆ ರೀತಿಯಲ್ಲಿ ಸಾಗಲಿ ಒಳ್ಳೆ ಸಕ್ಸಸ್ ಕೊಡ್ಲಿ ಅಂತ ಕೇಳ್ಕೊಂತೀನಿ ಜಮಾನ ಏನಿದೆ ಇದು ತುಂಬಾ ಒಂದು ಫಾಸ್ಟ್ ಫುಡ್ ಜಮಾನ ಲೈಕ್ 2020 ಎಲ್ಲರೂ ಇಷ್ಟಪಡ್ತಾರೆ ಸೊ ನಮ್ಗೆ ಗೊತ್ತಿರಂಗೆ ನಾವು ಶಾರ್ಟ್ ಮೂವೀಸ್ ನೋಡ್ತಿದೀವಿ ಫುಲ್ ಫೀಚರ್ ಫಿಲ್ಮ್ಸ್ ನೋಡ್ತಾ ಇದೀವಿ ನಿಮ್ಮ ಪ್ರಕಾರ ಈಗಿನ ಜನರೇಷನ್ ಗೆ ಶಾರ್ಟ್ ಮೂವೀಸ್ ಅನ್ನೋದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಅಥವಾ ಯಾವ ರೀತಿ ಇಂಪ್ಯಾಕ್ಟ್ ಬೀರುತ್ತೆ ಸರ್ 2020 ಅನ್ನೋ ಬಗ್ಗೆ ನಾನು ಮೋಸ್ಟ್ಲಿ ಏನ್ ಹೇಳಕ್ ಕೊಡ್ತೀನಿ ಅಂದ್ರೆ 2020 ಇಲ್ಲ ಅನ್ಸ್ತಾ ಇದೆ ನನಗೆ ಬಟ್ ಯಾವುದೋ ಒಂದು ಇಯರ್ ಅನ್ಸುತ್ತೆ ಅಷ್ಟೇ ಹೊರತು ಕೋವಿಡ್ ಇಂದ ಬಟ್ ಅದರ್ವೈಸ್ ಶಾರ್ಟ್ ಫಿಲಮ್ ವೈ ಐ ನನಗೆ ಶಾರ್ಟ್ ಫಿಲಮ್ ಏನಕ್ಕೆ ಮಾಡೋಣ ಅನ್ಸಂದ್ರೆ ಒಂದು ರೆಕಗ್ನೈಸೇಷನ್ ಆಗುತ್ತೆ ಅದರಲ್ಲಿ ನಾವು ಮಾಡೋ ಅಂತ ಕೆಲಸ ಪ್ರಾಬ್ಲಿ ಕರೆಕ್ಷನ್ಸ್ ಜಾಸ್ತಿ ಮಾಡ್ಕೋಬಹುದು ಮತ್ತೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿದೀವಿ ಅನ್ನೋದು ನಾವು ರೀವರ್ಕ್ ಮಾಡಬಹುದು ಅದು ದೊಡ್ಡ ಮೂವಿಯಲ್ಲೂ ಮಾಡಬಹುದು ಬಟ್ ಎಂಡ್ ಆಫ್ ದ ಶಾರ್ಟ್ ಮೂವಿಯಲ್ಲಿ ಏನಕ್ಕೆ ಮಾಡಿದೆ ಅಂದ್ರೆ ಚಿಕ್ಕದಾಗಿ ಮಾಡಿ ಯಾಕಂದ್ರೆ ದಿಸ್ ಇಸ್ ಕ್ರೌಡ್ ಫಂಡೆಡ್ ಮೂವಿ ಸೊ ಅದಕ್ಕೋಸ್ಕರ ಆ ಪ್ರತಿಯೊಂದು ಆ 1 ರೂಪಾಯಿ ಅನ್ನೋದನ್ನು ಇಂಪಾರ್ಟೆನ್ಸ್ ಯೂಸ್ ಮಾಡಿ ವಿ ಹ್ಯಾವ್ ಡನ್ ದಟ್ ಇನ್ ಸಚ್ ಅ ವೇ ಸರ್ ಅದಕ್ಕೋಸ್ಕರ ನಾನು ಅದೊಂದು ಶಾರ್ಟ್ ಮೂವಿಯಿಂದ ಸ್ಟಾರ್ಟ್ ಮಾಡಿ ದೆನ್ ಪ್ರಾಬ್ಲಿ ವೆನ್ ಐ ವೆನ್ ಐ ಟಾಕಿಂಗ್ ಅಬೌಟ್ ದ ಸ್ಟೋರಿ ಅಲ್ಲ ಅದಕ್ಕೋಸ್ಕರ ನಾನೊಂದು ಸರಿ ಶಾರ್ಟ್ ಮೂವಿಯಲ್ಲಿ ಟ್ರೈ ಮಾಡೋಣ ಹೆಂಗ್ ಬರ್ಬೋದು ಏನ್ ಮಾಡ್ಬೋದು ಇಷ್ಟಕ್ಕೆ ಏನಾಗ್ಬಹುದು ಎಲ್ಲ ಒಂದು ಬಜೆಟ್ ಪ್ಲಾನ್ ಮಾಡ್ಕೊಂಡು ಸರಿ ನನ್ನ ಬಜೆಟ್ ಇಷ್ಟಿದೆ ನನ್ನ ಹತ್ರ ಎಷ್ಟು ಬಜೆಟ್ ಇದೆ ಯಾರ ಹತ್ರ ಎಷ್ಟೆಷ್ಟು ಇಸ್ಕೋಬಹುದು ಅನ್ನೋ ಒಂದು ಕ್ರೌಡ್ ಫಂಡೆಡ್ ಮೂವಿ ಮಾಡ್ಕೊಂಡು ಎಲ್ಲರೂ ನನಗೆ ನನ್ನ ಫ್ರೆಂಡ್ಸ್ ಆಗಿ ಎಲ್ಲರೂ ಆಗಿ ಸಪೋರ್ಟ್ ಮಾಡಿದ್ದಾರೆ ಬಿಕಾಸ್ ನಮ್ಮ ಸ್ಪಾಟ್ಲೈಟ್ ಶಾರ್ಟ್ಸ್ ನಲ್ಲೂ ಕೂಡ ನಿಮ್ಮ ಸಿನಿಮಾವನ್ನ ನೀವು ಅಪ್ಲೋಡ್ ಮಾಡಿದ್ದೀರಾ ಯು ಹ್ಯಾವ್ ಬಿನ್ ಕಾಂಪಿಟೆಡ್ ಸೊ ಅದಕ್ಕೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದೀನಿ ಥ್ಯಾಂಕ್ ಯು ಒಳ್ಳೆ ಒಳ್ಳೆ ಕತೆಗಳು ನಮ್ಮ ಪ್ಲಾಟ್ಫಾರ್ಮ್ ನಲ್ಲಿ ಸಿಗುವಂತ ಆಗ್ತಿರೋದು ನಮಗೂ ಖುಷಿನೇ ಹೌದು ಸೊ ಫೈನಲಿ ಸ್ಪಾಟ್ಲೈಟ್ ಶಾರ್ಟ್ಸ್ ಅನ್ನೋ ಒಂದು ಟಾಪಿಕ್ ಕೇಳಿದಾಗ ನಿಮಗೆ ಹೇಗ ಅನ್ನಿಸ್ತು ಇನಿಷಿಯಲಿ ನಾನು ಹೇಳಿದಾಗ ಇಟ್ಸ್ ಅ ವರ್ಚುವಲ್ ಪ್ಲಾಟ್ಫಾರ್ಮ್ ಏನಿದು ಒನ್ ಪೇಜ್ ಸ್ಪಾಟ್ಲೈಟ್ ಅಂತ ಐ ವಾಸ್ ಲಿಟಲ್ ಕನ್ಫ್ಯೂಸ್ ಏನ್ ಗುರು ಏನಿರ್ಬೋದು ಇದು ಅಂದ್ಬಿಟ್ಟು ನಿಮ್ಮ ಟೀಮ್ ಜೊತೆ ಮಾತಾಡಿದಾಗ ತುಂಬಾ ಸಪೋರ್ಟಿವ್ ಆಗಿದ್ರು ಸರ್ ಒನ್ಸ್ ನಿಮ್ದು ಮೂವಿ ರಿಲೀಸ್ ಆದಾಗ ಹೇಳಿ ವಿ ವಿಲ್ ಬಿ ದೇರ್ ಫಾರ್ ಯುವರ್ ಸಪೋರ್ಟ್ ಅಂತ ದಟ್ ವಾಸ್ ಆಕ್ಚುಲಿ ಅ ವೆರಿ ವಂಡರ್ಫುಲ್ ಥಾಟ್ ಫ್ರಮ್ ದೇರ್ ಅಂದ್ರೆ ಯಾರಂತನೂ ಗೊತ್ತಿಲ್ಲ ವಿ ಆರ್ ಅನ್ನೋನ್ ಬಟ್ ಸ್ಟಿಲ್ ಅದೇ ಸ್ಟಾರ್ಟೆಡ್ ಸಪೋರ್ಟಿಂಗ್ ಮೀ ಏನಕ್ಕಂದ್ರೆ ನಮ್ಮಂತ ಒಂದು ಚಿಕ್ಕ ಚಿಕ್ಕ ಕಲಾವಿದರಿಗೆ ವೆನ್ ಇಟ್ ಕಮ್ಸ್ ಟು ಯುವರ್ ಕೈಂಡ್ ಆಫ್ ಅ ಪ್ಲಾಟ್ಫಾರ್ಮ್ ಇಟ್ ವಿಲ್ ಬಿ ಅ ವೆರಿ ಗ್ರೋಯಿಂಗ್ ಫೀಲಿಂಗ್ ಫಾರ್ ಅವರ್ ಆಕ್ಚುಲಿ ಯಾಕಂದ್ರೆ ನೀವು ಇವತ್ತಿನ ದಿನ ನೀವು ಸಪೋರ್ಟ್ ಮಾಡಿದ್ರೆ ನಾಳೆ ದಿನ ನಾವು ಆಕ್ಚುಲಿ ನಿಮ್ಮಿಂದ ಒಂದ್ ಸ್ವಲ್ಪ ಮುಂದಕ್ಕೆ ಹೋಗ್ಬೋದು ಅನ್ನೋ ಒಂದು ಕುತೂಹಲ ಮತ್ತೆ ಐ ಆಮ್ ಇನ್ ದಟ್ ಪಾಸಿಟಿವ್ನೆಸ್ ಬಿಕಾಸ್ ಯು ಗೈಸ್ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಯಾಕಂದ್ರೆ ಪ್ರತಿಯೊಬ್ಬರದು ಒಂದೊಂದು ಅಚೀವ್ಮೆಂಟ್ಸ್ ಅನ್ನೋದು ಇರುತ್ತೆ ಸ್ಪಾಟ್ಲೈಟ್ ಅವ್ರು ಏನ್ ನಮ್ಗೆ ಸೋ ಫಾರ್ ವಾಟ್ ದೇ ಹವ್ ಡನ್ ಇಸ್ ದೇ ಹವ್ ಗಿವನ್ ಮಿ ಅ ವೆರಿ ಗುಡ್ ರೆಸ್ಪಾನ್ಸ್ ಅಂಡ್ ಇದ್ರ ಜೊತೆ ನನ್ನ ಫ್ರೆಂಡ್ಗೂ ಸಜೆಸ್ಟ್ ಮಾಡಿದೆ ನೋಡಪ್ಪ ಈ ತರ ಇದೆ ಅಂದ್ರೆ ದೇ ವೇರ್ ವೆರಿ ಕ್ವಿಕ್ ಇಂಟ್ರಾಕ್ಟಿಂಗ್ ವಿತ್ ದೆಮ್ ಆಲ್ಸೋ ಅಂಡ್ ಸ್ಪಾಟ್ಲೈಟ್ ಇಸ್ ಆಕ್ಚುಲಿ ಸಪೋರ್ಟಿಂಗ್ ಎವ್ರಿಬಡಿ ನಾನಂತಲ್ಲ ಎವ್ರಿಬಡಿ ಮುಂದಕ್ಕೆ ಕಲಾವಿದರಾಗ್ಲಿ ಏನೇ ಇನ್ ಕಮಿಂಗ್ ಟು ದ ಸಿನಿಮಾಸ್ ಪಾರ್ಟ್ ಸ್ಪಾಟ್ಲೈಟ್ ಇಸ್ ಆಕ್ಚುಲಿ ದ ಫಸ್ಟ್ ವಿಚ್ ದೇ ಆರ್ ಸಪೋರ್ಟಿಂಗ್ ದೇ ಆರ್ ಟ್ರೈಂಗ್ ಟು ಫೈಂಡ್ ಔಟ್ ವಾಟ್ ಕೈಂಡ್ ಆಫ್ ಅ ಸ್ಟೋರಿ ಇಟ್ ಇಸ್ ಏನಕ್ಕೆ ಮಾಡ್ತಾ ಇದ್ದೀರಾ ಏನ್ ಇದರಿಂದ ನಿಮಗೆ ಪ್ರಯೋಜನ ಸೊ ದೇ ಆರ್ ಆಕ್ಚುಲಿ ಕಲೆಕ್ಟಿಂಗ್ ಇನ್ಫಾರ್ಮೇಶನ್ ಇನ್ ಡೀಟೇಲ್ ಯಾಕಂದ್ರೆ ದೇ ವಾಂಟ್ ಅಸ್ ಟು ಗೋ ಇನ್ ಫ್ರಂಟ್ ಅದಕ್ಕೋಸ್ಕರ ಐ ವುಡ್ ಸೇ ಸ್ಪಾಟ್ಲೈಟ್ ಇಸ್ ಆಕ್ಚುಲಿ ಸಪೋರ್ಟಿಂಗ್ ಅಸ್ ಅಂಡ್ ಥ್ಯಾಂಕ್ ಯು ಫಾರ್ ದಟ್ ಥ್ಯಾಂಕ್ ಯು ಟು ಬಿಕಾಸ್ ವಿ ನೀಡ್ ಆರ್ಟಿಸ್ಟ್ ಲೈಕ್ ಯು ಯಾಕಂದ್ರೆ ಪ್ರತಿಯೊಬ್ಬ ಮಹಾ ಸಾಧಕನ ಪ್ರತಿಯೊಂದು ಕನಸು ಶುರುವಾಗೋದು ಒಂದು ಅಂಬೆಗಾಲಿಂದ ಅಂತ ಹೇಳ್ತಾರೆ ನಿಜ ನಿಜ ಎಲ್ಲರ ಒಂದು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಪ್ರಯತ್ನಗಳಲ್ಲಿ ಏನ್ ಮೇಲ್ ಹೋಗಕ್ಕೆ ಒಂದು ಸ್ಟೆಪಿಂಗ್ ಸ್ಟೋನ್ಸ್ ಆಗಿ ಯೂಸ್ ಮಾಡ್ತಾರೆ ಅದೆಲ್ಲದ್ರ ಜೊತೆ ಒನ್ ಪೇಜ್ ಸ್ಪಾಟ್ಲೈಟ್ ಇರಬೇಕು ಅನ್ನೋದೇ ನಮ್ಮ ಆಸೆ ಸತ್ಯ ಆಲ್ ದ ಬೆಸ್ಟ್ ಫಾರ್ ಯುವರ್ ಫಿಲ್ಮ್ ಇದೇ ರೀತಿ ಇನ್ನು ಮುಂದೆ ಒಳ್ಳೆ ಒಳ್ಳೆ ಮೂವೀಸ್ ಗಳು ಬರಲಿ ನಿಮ್ ಕಡೆಯಿಂದ ಇನ್ನೂ ದೊಡ್ಡ ದೊಡ್ಡ ಮಟ್ಟದ ಪ್ರಯತ್ನಗಳಾಗ್ಲಿ ಅಂತ ಕೇಳ್ಕೊಂತ ನಿಮ್ಮಂತ ಸಪೋರ್ಟ್ ಮಾಡ್ತಾ ನಮ್ಗೆ ನಾವು ಮುಂದೆ ಕರ್ಕೊಂಡ್ರೆ ನಾವು ಆಬ್ವಿಯಸ್ಲಿ ದೊಡ್ಡ ದೊಡ್ಡ ಮೂವಿ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಖಂಡಿತ ಖಂಡಿತ ಯುನೋ ವಿಲ್ ಗ್ರೋ ಟುಗೆದರ್ ವಿಲ್ ವರ್ಕ್ ಟುಗೆದರ್ ಡನ್ 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 ಸೊ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್
ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಮೂವಿ. ಇದೇ ರೀತಿ ಮತ್ತೆ ಸಿಗ್ತಾ ಇರೋಣ. ಥ್ಯಾಂಕ್ ಯು ರಾಕೇಶ್ ಅವರೇ. ಥ್ಯಾಂಕ್ ಯು ಒನ್ ಪೇಜ್ ಸ್ಪಾಟ್ಲೈಟ್. ನಿಮ್ಮ ಸಪೋರ್ಟ್ ಯಾವತ್ತು ಹಿಂಗೆ ಇರಲಿ. ಐ ವುಡ್ ರೆಕಮೆಂಡ್ ಎವ್ರಿ ಆಫ್ ಮೈ ಫ್ರೆಂಡ್ಸ್ ಇಫ್ ಎನಿಬಡಿ ಇಸ್ ಡೂಯಿಂಗ್ ಎನಿ ಮೂವೀಸ್. ಅಂಡ್ ಥ್ಯಾಂಕ್ ಯು. ಚಿಯರ್ಸ್. ವೆಲ್, ದಟ್ ವಾಸ್ ರಾಕೇಶ್ ಇನ್ ದ ಸ್ಪಾಟ್ಲೈಟ್ ನಲ್ಲಿ. ಒನ್ ಪೇಜ್ ಸ್ಪಾಟ್ಲೈಟ್ ಜೊತೆಗೆ ಇಷ್ಟೊತ್ತು ನಮ್ಮ ಜೊತೆ ರಾಕೇಶ್ ಇದ್ರು, ಸ್ಟೋರಿ ರೈಟರ್ ಆಫ್ ರಾಜ್ದೂತ್. ಸ್ಪೆಷಲ್ ಸ್ಟೋರಿ ಇದೆ ಅಂತ ನಂಗಂತೂ ಗೊತ್ತು. ಸಿನಿಮಾ ರಿಲೀಸ್ ಆದ್ಮೇಲೆ ಏನ್ ಸ್ಟೋರಿ ಅನ್ನೋದನ್ನ ನೀವು ನೋಡಿ ಹೇಗಿದೆ ಅಂತ ಅವ್ರಿಗೆ ತಿಳಿಸಿ. ಸೊ ಮುಂದಿನ ಕಲಾವಿದರ ಜೊತೆ ಮತ್ತೆ ಸಿಗೋವರೆಗೂ ಟೇಕ್ ಕೇರ್. ಸಿ ಯು. Download the One Page Spotlight app for artists.